ಮಾತಂಗ ಪರ್ವತ, ರತ್ನಕೂಟ ಪರ್ವತ ಅಂತ ಕರೀತಾರೆ, ಮಾತಂಗ ಪರ್ವತ, ಮಾತಂಗ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ಮಾತಂಗ ಋಷಿಗಳು ತಪಸ್ಸು ಮಾಡಿದಂಥ ಸ್ಥಳ ಇದು. ಇದೇ ಮಾತಂಗ ಬೆಟ್ಟ. ಬನ್ನಿ, ಮಾತಂಗ ಮಹರ್ಷಿ ಆಶ್ರಮ ಇದೆ ಇಲ್ಲಿ. ಈಗ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಇದು ಎದರ ಬಸವಣ್ಣ, ಎದರ್ ಬಸವಣ್ಣನ ಬಲಗಡೆ ಬಜೆ, ಬಲಗಡೆ ಬಾಗಿಲಿನಲ್ಲೇ ಇರೋದು ಇದು. ಹಂಪೆ ವಿರೂಪಾಕ್ಷ ದೇವಸ್ಥಾನ ಎದುರುಗಡೆ ಸ್ವಲ್ಪ ಮುಂದುಗಡೆ ಹೋಯಿತು. ಮಾತಂಗ ಪರ್ವತವನ್ನು ಹತ್ತುವುದಕ್ಕೆ ಇರುವಂಥ ಮೆಟ್ಟಲು ಇದೆ. ಹೀಗೆ ಹತ್ಕೊಂಡು ಹೋಗ್ಬೇಕು ಮಾತಂಗ ಪರ್ವತವನ್ನು, ಹೀಗೆ ಹತ್ತಬೇಕು ಮೇಲೆ ಹೋಗೋದಕ್ಕೆ. ನಾವೀಗ ಮಾತಂಗ ಆಶ್ರಮ ಇಲ್ಲಿ ಬರ್ತಾ ಇದ್ದೀವಿ. ಇವೆಲ್ಲ ಮಾತಂಗ ಆಸ್ತಾನ. ಮಾತಂಗ ಮಹರ್ಷಿ ತಪಸ್ಸು ಮಾಡಿದ ಜಾಗ. ಮಾತಂಗ ಬೆಟ್ಟ ಸೂರ್ಯೋದಯವನ್ನು, ಸೂರ್ಯ ಅಸ್ತ ಆಗೋದನ್ನು ವೀಕ್ಷಣೆ ಮಾಡೋಕ್ಕೆ ಜನ ಬರ್ತಾರೆ. ಮೇಲೆ ಬೆಟ್ಟ ಹತ್ತಾರೆ, ಮೇಲೆ ಬಂದು ಸೂರ್ಯೋದಯ ನೋಡ್ತಾರೆ, ಆಮೇಲೆ ಸೂರ್ಯ ಅಸ್ತಂಗತವನ್ನು ನೋಡೋದಕ್ಕೆ ಬೆಟ್ಟ ಹತ್ತಾರೆ ಜನ. ಸ್ಟಾಪ್ ಮಾಡಿ, ಎಷ್ಟು ನಿಮಿಷ ಆಯ್ತು?